ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಟೀ ಟೈಮ್ಗೆ ಇಲ್ಲ ಸ್ನ್ಯಾಕ್ಸ್ಗೆ ಯಾವುದಾದ್ರೂ ಒಂದು ಬಾಯಿಗೆ ಕರಿಮುರಿ ಕರಿಮುರಿ ಅಂತ ತಿನ್ನೋಕ್ಕೆ ಚೆನ್ನಾಗಿರೋದು ಒಂದು ಬೇಕಾಗುತ್ತೆ. ನುಗ್ಗೆ ಸೊಪ್ಪಿಂದ ಬೋಂಡಾ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಈಸಿಯಾಗಿದೆ, ಬಹಳ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಇದು ನುಗ್ಗೆ ಸೊಪ್ಪು ಬಂದುಬಿಟ್ಟು ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಕಬ್ಬಿಣಾಂಶ ಉಳ್ಳದ್ದು ಮತ್ತು ಹೆಚ್ಚು ನಾರಿನಾಂಶ ಉಳ್ಳದ್ದು. ಸೊ ಇದನ್ನು ತಿನ್ನೋದ್ರಿಂದ ಹೊಟ್ಟೆಗೆ ಯಾವುದೇ ಥರ ಬಾಧೆ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಕೆಲವ್ರಿಗೆ ಜೀರ್ಣ ಆಗದೆ ಇದ್ರೂ ಇದು ಒಳ್ಳೆ ಜೀರ್ಣ ಆಗೋ ಥರ ಹೊಟ್ಟೆನ ಕ್ಲಿಯರ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು. ಸೊ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಎರಡು ದಪ್ಪದ್ದು ಕಟ್ ಮಾಡಿ ಸಣ್ಣಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಒಂದು ಅರ್ಧ ಕೆ ಜಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿ ತೊಗೊಂಡಿದ್ದೀನಿ, ಜಲ್ರೆ ಹಿಟ್ಟು ಇಟ್ಕೊಂಡಿರೋದು. ಖಾರದ ಪುಡಿ ಒಂದು ಎರಡು ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಪುಡಿ ಒಂದೂವರೆ ಟೀಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಏನೋ ಸೇರಿಸ್ಕೊಳ್ತಾ ಇದ್ದೀನಿ. ಏನೋ ಏನಕ್ಕೆ ಸೇರಿಸ್ಕೊಳ್ಳೋದಂದರೆ ಉಬ್ಬಲಿಕ್ಕೆ ಹಾಕ್ಕೊಳ್ಳೋದು, ಫರ್ಮೆಂಟೇಷನ್ ಆಗುತ್ತೆ, ಅದರಿಂದ ಏನೂನ ಸೇರಿಸ್ಕೊಳ್ತೀನಿ. ಜೀರಿಗೆ ಒನ್ ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ಳೋದು, ಒಳ್ಳೆ ಮಿಕ್ಸ್ ಆಗುತ್ತೆ. ತಿನ್ನುವಾಗ ಸೊಪ್ಪು ಸೊಪ್ಪಾಗಿ ಬೋಂಡ ಸಿಗುತ್ತೆ, ಮತ್ತು ಸೊಪ್ಪು ಸೊಪ್ಪಾಗಿ ಬೋಂಡ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಅದರಿಂದ ನುಗ್ಗೆ ಸೊಪ್ಪನ್ನೇ ಆಯ್ಕೆ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮತ್ತು ಎಲ್ಲರೂ ಈ ಥರ ಒಂದು ರೆಸಿಪಿನ ಮಾಡಿಕೊಳ್ಳಿ, ವಿಧ ವಿಧವಾದಂತಹ ಒಂದು ರೆಸಿಪಿಗಳನ್ನ ಮಾಡಿ ತಿನ್ನಿ, ಟ್ರೈ ಮಾಡಿ. ಈಗ ನಾನು ಇದು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ತೀನಿ. ನೀರು ಹಾಕಿಲ್ಲ, ನೀರು ಹಾಕ್ದಂಗೆ ಫಸ್ಟು ಮಿಕ್ಸ್ ಮಾಡಿಕೊಡ್ತೀನಿ. ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದು. ಮತ್ತು ಇದು ಸೊಪ್ಪು ಜಾಸ್ತಿ ಆಗಿದೆಯೋ ಇಲ್ಲ ಕಡಿಮೆ ಇದೆಯೋ ಇಲ್ಲ ಸರಿಯಾಗಿದೆಯೋ ಅಂತ ಗೊತ್ತಾಗುತ್ತೆ. ನಾನು ಹಾಕ್ಕೊಂಡಿರೋದು ಸರಿಯಾಗಿದೆ. ಚೆನ್ನಾಗಿ ಕಲಸ್ಕೋಬೇಕು. ಚೆನ್ನಾಗಿ ಕಲಿಸ್ತಾ ಇದ್ದೀನಿ, ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಮೊದಲೇ ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ತಾ ಹೋಗಬೇಕು. ಎಷ್ಟು ಹದಕ್ಕೆ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ತಾ ಹೋಗಬೇಕು. ನೀರು ಹೆಚ್ಚಾಗಿ ಉಯ್ದುಬಿಟ್ರೆ ನೀರಾಗಿಬಿಡುತ್ತೆ, ಮತ್ತು ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೂ ಗಟ್ಟಿಗೂ ಬರುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೇಕಾಗಿದೆ. ಇಷ್ಟು ಹದಕ್ಕೆ ಬಂದರೆ ಸಾಕು, ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಬೇಕಾದರೆ ಸಣ್ಣಗೆ ಹೆಚ್ಕೊಂಡು ಹಾಕೋಬೋದು, ನಾನು ಹಾಗೆ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ಳೋದು ಬಹಳ ಸುಲಭ. ಇದು ತಂದಿದ ತಕ್ಷಣವೇ ನಾವು ಒಂದು ಪೇಪರಲ್ಲಿ ಸುತ್ತಿಟ್ಬಿಟ್ರೆ, ಸೊ ಒಂದು ಆರು ಅವರ್ ಹಂಗಿಟ್ಟು ಮತ್ತೆ ತೆಗೆದ್ರೆ ಎಲ್ಲ ಉದುರೋಗುತ್ತೆ. ಸೊ ಉದುರಿದ ಎಲೆಗಳೆಲ್ಲ ತಗೊಂಡು ಮತ್ತು ಕಡ್ಡಿಗಳೆಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೋದು. ಇದೇ ಥರ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು. ಮತ್ತು ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಉಜ್ಜಿಕೊಂಡು ಮತ್ತು ತೊಳ್ಕೊಂಡ್ರೆ ನುಗ್ಗೆ ಸೊಪ್ಪು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಹುಳುಗಳು ಇರುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ತುರಿಸ್ಕೊಂಡು ಕ್ಲೀನ್ ಮಾಡಿದ್ದೀನಿ, ಎಲ್ಲ ಆಗಿದೆ. ಸೊ ಈಗ ನಾನು ಒಂದು ಅಗಲವಾದ ಬಾಂಡ್ಲೆ ಇಟ್ಟಿದ್ದೀನಿ, ಅದಕ್ಕೆ ಅರ್ಧ ಆಗದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ, ಬಿಸಿ ಆಗಿದೆ. ಈಗ ನಾನು ಬೋಂಡಾ ಮಿಕ್ಸ್ ಇಟ್ಟಿದ್ದೀನಲ್ಲ, ಆ ಬೋಂಡಾ ಮಿಕ್ಸ್ನ ತಗೊಂಡು ಇದರ ಎಲ್ಲ ಚೆನ್ನಾಗಿ ಬಂದಿದೆ, ಮಿಕ್ಸು ಪದವಾಗಿದೆ, ಚೆನ್ನೂ ಆಗಿದೆ. ಈ ಥರ ತೊಗೊಂಡು ಒಂದೊಂದು ಚೂರಾಗಿ ಮುದ್ದೆ ಹಿಟ್ಟನ್ನು ಕೈಯಲ್ಲಿ ತಗೊಂಡು ಉಂಡೆ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡ್ತಾ ಇರಬೇಕು. ಕಾದ ಎಣ್ಣೆಯಲ್ಲಿ ಬಿಡ್ತಾ ಇರಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಎಣ್ಣೆ ಬಿಸಿಯಾಗಿ ಮತ್ತು ಸಿಮ್ಮಲ್ಲಿಟ್ಟು ಮಾಡ್ಕೋಬೇಕು. ಸೊ ಕುದಿಬಾರ್ದು ಎಣ್ಣೆ, ಬೇಗ ಸೀದೋಗುತ್ತೆ ಅದರಿಂದ, ಯಾಕಂದರೆ ಇದು ಎಲೆಗಳಲ್ವಾ. ಸೊ ಹಾಕ್ತಾ ಹೋಗ್ತಾ ಇದ್ದರೆ ಚೆನ್ನಾಗಿ ಕಲರ್ಫುಲ್ಲಾಗಿ ಉಂಡೆಗಳು ಬರುತ್ತೆ ಅನ್ನೋದಕ್ಕಿಂತ ಬೋಂಡಾ ಅಂತ ಹೇಳ್ಬೋದು. ಒಳ್ಳೆ ಕಲರ್ಫುಲ್ಲಾಗಿ ಒಳ್ಳೆ ಚೆನ್ನಾಗಿ ಬಂದಿದೆ. ಎಲ್ಲ ಒಂದೊಂದು ಚೂರಾಗಿ ಹಾಕ್ಕೊಂಡ್ರೆ ದೊಡ್ಡ ದೊಡ್ಡದಾಗಿ ಬರುತ್ತೆ, ಅಷ್ಟೇ ಸಾಕು. ಒಬ್ಬೊಬ್ರಿಗೆ ಒಂದು ನಾಲ್ಕು ಇಟ್ರೂ ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಸೊ ನುಗ್ಗೆ ಸೊಪ್ಪಿನ ಒಂದು ಬೋಂಡ ತುಂಬ ರುಚಿಕರವಾದದ್ದು, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದು ಜಾಸ್ತಿ ಫ್ರೈ ಮಾಡೋಕ್ಕೆ ಬೇಕಾಗಿಲ್ಲ, ಲೈಟಾಗಿ ಫ್ರೈ ಮಾಡ್ಕೋಬೇಕು, ಚೇಂಜ್ ಆಗುತ್ತೆ ಅಷ್ಟಕ್ಕೆ ನಾವು ಇಡ್ಸ್ಕೋಬೇಕು. ಚೆನ್ನಾಗಿರುತ್ತೆ ಸೊಪ್ಪು, ಹಸಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ನಾವು ತೆಗೆದ್ರೆ ಸೊಪ್ಪು ಇನ್ನೂ ಬಾಣಲಿ ತುಂಬ ಹಾಕ್ಕೋಬೇಕು, ಎಣ್ಣೆ ಖಾಲಿ ಖಾಲಿಯಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲ ಕಡೆಯೂ ತುಂಬಿಸ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇನ್ನು ಇಮಿಡಿಯೇಟಾಗಿ ತೆಗೆಯಬೇಕು. ಸೊ ರೆಡಿಯಾಗಿದೆ ಇದು, ಸ್ವಲ್ಪ ಇನ್ನೊಂದು ಫ್ರೈ ಮಾಡ್ಕೋಬೇಕು. ಆಗ್ತಾಯಿದೆ, ಇದು ಆಗ್ತಾಯಿದೆ. ಇನ್ನೊಂದು ಸುತ್ತು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಆಗ್ತಾಯಿದೆ. ಮೀಡಿಯಂ ಫ್ಲೇಮ್ ಇಟ್ಟು ಮಾಡ್ಕೋಬೇಕು.
ಬೇಗ ಆಗುತ್ತೆ. ಎರಡು ಕಡೆಯೂ ತಿರುಗಿಸ್ಕೊಂಡು ಹಾಕೋಬೇಕು, ಬೇಗನೇ ಆಗುತ್ತೆ. ತಿರುಗಿಸಿ ಹಾಕಿ ಮತ್ತೆ ತಗೊಳ್ಳೋದು. ಈ ಥರ ಒಂದು ರೆಸಿಪಿನ ಮಾಡ್ಕೊಳ್ಳಿ. ಯಾರೆಲ್ಲ ತರಕಾರಿಗಳು ಸೊಪ್ಪುಗಳು ತಿನ್ನಲ್ಲ ಅನ್ನೋರು ಈ ಥರ ಒಂದು ಸೊಪ್ಪಿನಿಂದ ಒಂದು ಗೊಜ್ಜು ಇಲ್ಲ ಒಂದು ಬೋಂಡ ಆ ಥರ ಮಾಡಿಕೊಂಡು ತಿನ್ನೋಕೆ ಮಾಡಿ. ಸೊ ಮನೇಲಿ ಎಲ್ಲರೂ ತಿಂದು ಎಂಜಾಯ್ ಮಾಡಲಿ. ಮತ್ತು ಆರೋಗ್ಯದ ದೃಷ್ಟಿಯಿಂದ ಈ ನುಗ್ಗೆ ಸೊಪ್ಪು ನಮಗೆ ಎಲ್ರಿಗೂ ತುಂಬಾ ಒಳ್ಳೆಯದು. ಹೆಚ್ಚು ಗಳನ್ನು ಉಳ್ಳುವಂಥ ಒಂದು ನುಗ್ಗೆ ಸೊಪ್ಪಿನ ಆರೋಗ್ಯವೇ ಭಾಗ್ಯ. ಸೊ ಒಳ್ಳೆಯದನ್ನು ತಿಂದು ಆರೋಗ್ಯವಾಗಿರೋದು. ಸೊ ನಾನು ಇದುವರೆಗೂ ನಮ್ಮ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ. ನಿಮ್ಮ ಪ್ರೋತ್ಸಾಹನೇ ನಮ್ಮ ಅಭಿವೃದ್ಧಿ. ಈ ಥರ ಸೀದೋಗುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೇಕು. ಒಂದು ಬೋಂಡ ಮಾತ್ರ ಸೀದೋಗಿದೆ, ಮಿಗಿದೆಲ್ಲ ಚೆನ್ನಾಗಿ ಬಂದಿದೆ. ಸೊ ಇದರಲ್ಲಿ ಆಗಿರೋದನ್ನು ಎಲ್ಲನೂ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಅದರ ಪ್ರಕಾರ ಎಲ್ರಿಗೂ ಹಂಚಿ ತಿನ್ನೋಣ. ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಕೆ ಜಿ ಮಾಡಿದ್ರೆ ಆಲ್ಮೋಸ್ಟು ನಾವು ಒಂದು 6-7 ಜನ ತಿನ್ಬೋದು ಆರಾಮಾಗಿ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಇದನ್ನು ತಿನ್ನಲೇಬೇಕು. ಮತ್ತು ಉಳಿದಿದ್ದನ್ನೆಲ್ಲ ಇದೇ ಥರ ಬೋಂಡ ಮಾಡಿ ಇಡೋಣ. ಇನ್ ಕೇಸ್ ಮನೇಲಿ ಯಾರಾದರೂ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಹಸಿಮೆಣಸಿನ್ಕಾಯಿನ ಸಪ್ರೇಟ್ಗೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇದೆಲ್ಲ ಆಗಿದೆ. ಬೋಂಡನ್ನೆಲ್ಲ ಒಂದೊಂದಾಗಿ ಮಾಡಿಕೊಂಡು ಪ್ಲೇಟ್ಗೆ ಇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ತೆಗೆದು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದು ಚೂರಾಗಿ ಒಂದೊಂದು ಚೂರಾಗಿ ಮಾಡಬೇಕು. ಮತ್ತು ಇದನ್ನೆಲ್ಲ ಇದೇ ಥರ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಂಡು ಸ್ವಲ್ಪ ಸ್ವಲ್ಪ ಬಿಡ್ತಾ ಇರಬೇಕು ಎಣ್ಣೆಯಲ್ಲಿ. ಪೂರ್ತಿಯಾಗಿ ಬಿಟ್ಟರೆ ಚೆನ್ನಾಗಿ ಬೇಗ ಆಗುತ್ತೆ. ಮಾಡಿ ಮಾಡಿ ಇಟ್ಕೊಳ್ಳೋದು. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು. ಮತ್ತು ಉಳಿದಿದ್ದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಸೇಮ್ ದಿನವೇ ನಾವು ಇದು ಮಾಡಿಕೊಂಡು ತಿನ್ನಬೇಕು, ಇಲ್ಲದೇ ಇದ್ದರೆ ನೀರಾಗುತ್ತೆ. ಸೊ ಅದರಿಂದ ಎಲ್ಲನೂ ಇದೇ ಥರನೇ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಬಿಸಿ ಬಿಸಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ತಣ್ಣಗಾದ್ರೂ ಸ್ವಲ್ಪ ಬೆಚ್ಚಗೆ ಮೈಕ್ರೋವನ್ನಲ್ಲಿ ಇಟ್ಕೊಂಡು ಬೆಚ್ಚಗೆ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಸೇಮ್ ದಿನವೇ ತಿನ್ನಬೇಕಾಗುತ್ತೆ. ಸೊ ಮಾಡಿದ ದಿನವೇ ತಿಂದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಯಾವುದೇ ಸೊಪ್ಪಾಗಲಿ ಮಾಡಿದ ತಕ್ಷಣವೇ ಅದು ತಿನ್ನಬೇಕು. ಸೊ ಆರೋಗ್ಯಕ್ಕೆ ಅದೇ ಒಳ್ಳೆಯದಂತ ಹೇಳ್ತಾ ಇದ್ದೀನಿ. ಮತ್ತು ಇದು ಜಾಸ್ತಿ ಬೇಯೋದಿಲ್ಲ, ಸ್ಟೀಮ್ ಆಗೋದಷ್ಟೇ. ಸೊಪ್ಪೆಲ್ಲ ಮೇಲೆ ಮಾತ್ರ ಬೇಯುತ್ತೆ, ಒಳಗಡೆ ಎಲ್ಲ ಸ್ಟೀಮ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿ ಎಂಜಾಯ್ ಮಾಡಿ. ಮತ್ತು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಲ್ಲ. ಸೊ ಈ ಥರದ್ದೊಂದು ಮಾಡ್ಕೊಳ್ಳಿ, ತುಂಬ ಕಲರ್ಫುಲ್ಲಾಗಿರುತ್ತೆ. ಮತ್ತು ಇದೇ ಥರ ಕ್ಯಾಪ್ಸಿಕಮ್ಮಲ್ಲಿ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ, ರುಚಿಯಾದ ಆರೋಗ್ಯಕರವಾದಂಥ ತಿನ್ನಬೇಕಾಗುತ್ತೆ. ಸೊ ಒಳ್ಳೆಯ ರುಚಿಕರವಾದಂಥ ಆರೋಗ್ಯಕರವಾದಂಥ ಒಂದು ಬೋಂಡ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಮತ್ತು ಅದೇ ಥರ ನಮಗೆ ಕಮೆಂಟ್ಗಳು ಹಾಕಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.